ಅಲ್ಲಿ ಹೇಳ್ತಾನೆ ನೋಡಿ, ನಾವು ಯಾರಾದರೂ ನಮ್ಮನ್ನು ಹೊಗಳ್ತಾರೋ ಅಂತ ಕಾಯ್ತಾ ಇರ್ತೇವೆ. ಯಾರಾದರೂ ಹೊಗಳ್ತಾರೆ ಅಂತಂದರೆ ಆನಂದ ಆಗತ್ತೆ. ಆ ಆನಂದ ಎಷ್ಟಾಗತ್ತೆ ಅಂತನ್ನೋದಕ್ಕೆ ಮಿತಿ ಇರುವುದಿಲ್ಲ. ಯಾರಾದರೂ ಹೊಗಳಲಿಲ್ಲ ಅಂದರೆ ಸಿಟ್ಟು ಬರುತ್ತೆ, ಕೋಪ ಬರ್ತದೆ ನಮಗೆ, ಯಾಕೆ ಇವರು ನಮ್ಮನ್ನು ಸ್ತೋತ್ರ ಮಾಡಲಿಲ್ಲ ಅಂತ. ಮನುಷ್ಯನಿಗೆ ಈಗೋ ಸೆಂಟ್ರಿಕ್, ತಾನು ಮುಖ್ಯ, ತಾನು ಮುಖ್ಯ, ತನಗ್ ಗೌರವ, ತನಗ್ ಮರ್ಯಾದೆ, ತನಗ್ ಕೀರ್ತಿ, ತನಗ್ ಪ್ರತಿಷ್ಠೆ ಬರಬೇಕು ಅಂತ ಎಲ್ಲ ಕಡೆಗೆ ಪಾಪ ಹಪಾಪಿಯಂತೆ ಯಾವಾಗಲೂ ಅದನ್ನು ಬೆನ್ನತ್ತಿರ್ತಾನೆ. ಕೆಟ್ಟ ದೊಡ್ಡ ದೋಷ ಇದು. ಆದರೆ ಅದಕ್ಕೊಂದು ಮಾತು ಹೇಳ್ತಾರೆ, ಹೇ ಸೂತ ಹೇ ಮಾಗದ ಸೌಮ್ಯ ಬಂದಿನ್ ಲೋಕೇಧುನ ಅಸ್ಪಷ್ಟ ಗುಣಸ್ಯ ಅಥವಾ ಅಸ್ಪಷ್ಟ ಗುಣಸ್ಯ ಮೇ ಸ್ಯಾತ್ ಕಿಮಾಶ್ರಯೋ ಮೇ ಸ್ತವ ಏಷ ಯೋಜ್ಯತಾಂ ಮಾಮಯ್ಯ ಭೂವನ್ ವಿತಥಾಗಿರೋವಹ. ನೀವು ನನ್ನನ್ನು ವರ್ಣನೆ ಮಾಡ್ತಿದ್ದೀರಲ್ಲ, ಏನು ವರ್ಣನೆ ಮಾಡಿ ಪ್ರಯೋಜನ? ನನ್ನಲ್ಲಿ ಯಾವ ಗುಣಗಳಿಲ್ಲ, ಏನು ಗುಣಗಳಿದ್ದರೂ ಅವು ಅಸ್ಪಷ್ಟವಾಗಿವೆ. ಇಂಥ ಗುಣವಿಲ್ಲದ, ಗುಣವಿದ್ದರೂ ಅಸ್ಪಷ್ಟವಾದ ಗುಣವುಳ್ಳ ನನ್ನನ್ನು ಸ್ತೋತ್ರ ಮಾಡುವುದರಿಂದ ಏನು ಪ್ರಯೋಜನ? ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು. ಸತ್ಯುತ್ತಮ ಶ್ಲೋಕ ಗುಣಾನುವಾದೇ ಜುಗುಪ್ಸಿತಂ ನಸ್ತವಯಂತಿ ಶಬ್ಯಾಹ. ಜ್ಞಾನಿಗಳು ತಿಳಿದವರು ಎಂದೆಂದಿಗೂ ಕೂಡ ಸಾಮಾನ್ಯ ವ್ಯಕ್ತಿಯನ್ನು ಸ್ತೋತ್ರ ಮಾಡುವುದಿಲ್ಲ, ಸಾಕ್ಷಾತ್ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ, ಉತ್ತಮರ ಸ್ತೋತ್ರವನ್ನು ಮಾಡ್ತಾರೆ. ಮಹದ್ಗುಣಾನ್ ಆತ್ಮನಿ ಕರ್ತುಮಿಚ್ಛನ್ ಕಸ್ತಾವಕೈ ಸ್ತಾವಯತೆ ಸತೋಪಿ. ಮನುಷ್ಯನಿಗೆ ಒಂದು ನಾಲ್ಕು ಗುಣಗಳಿರ್ಬೋದು, ಆ ಗುಣಗಳನ್ನು ಸ್ತೋತ್ರ ಮಾಡಿಸಿಕೊಂಡು ಕೇಳಬಾರದು, ಆ ಸ್ತೋತ್ರಗಳನ್ನು ಕೇಳಬಾರದು. ಯಾಕೆ ಅಂತಂದರೆ ಮಹದ್ಗುಣಾನ್ ಆತ್ಮನಿ ಕರ್ತುಮಿಚ್ಛನ್, ಉತ್ತಮವಾದ ಮಹಾತ್ಮರ ದೊಡ್ಡ ದೊಡ್ಡ ಗುಣಗಳನ್ನು ತನ್ನಲ್ಲಿ ಬರಬೇಕು ಅಂತ ಅಪೇಕ್ಷಿಸುವಂಥವನು ಯಾರಾದರೂ ಇದ್ದರೆ ಅವನು ಎಂದೆಂದಿಗೂ ಕೂಡ ಸರ್ವಥಾ ಸರ್ವಥಾ ಸ್ತೋತ್ರವನ್ನು ಮಾಡಿಸಿಕೊಳ್ಬಾರ್ದು. ಇದು ನಮ್ಮ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಯಾವಾಗಲೂ ಸದೈವ ವೈಯಕ್ತಿಕವಾಗಿ ತಮ್ಮನ್ನು ಸ್ತೋತ್ರ ಮಾಡುವುದಕ್ಕೆ ಬಂದರೆ ಬೈದು ಬಿಡ್ತಿದ್ರು, ಸ್ತೋತ್ರ ಮಾಡಬೇಡ ಅಂತ ಹೇಳ್ತಿದ್ರು, ಸ್ತೋತ್ರ ಮಾಡಬೇಡ ಅಂತ. ದೊಡ್ಡವರು ಪ್ರಾಯ ತಮ್ಮನ್ನು ಸ್ತೋತ್ರ ಮಾಡಿರುವುದನ್ನು ಒಪ್ಪುವುದಿಲ್ಲ. ಸ್ತೋತ್ರದಿಂದ ಏನು ಲಾಭವಿದೆ ಮನುಷ್ಯನಿಗೆ? ಸ್ತೋತ್ರ ಅಂದರೆ ಶಬ್ದ, ಶಬ್ದವನ್ನು ಶಬ್ದ ಟೊಳ್ಳು ಶಬ್ದ, ಅದರಲ್ಲಿ ಅರ್ಥವಿಲ್ಲ. ಅರ್ಥವಿಲ್ಲದ ಟೊಳ್ಳು ಶಬ್ದವನ್ನು ಕೇಳಿ ನಾವು ವಿನಾಕಾರಣ ಉಬ್ಬುತ್ತೇವೆ, ಕೊಬ್ಬುತ್ತೇವೆ, ಅಹಂಕಾರ ಬರ್ತದೆ, ಏನು ಲಾಭವೇ? ಮನುಷ್ಯನಲ್ಲಿ ಗುಣಗಳು ಬೆಳಿಬೇಕು, ಜ್ಞಾನ ಬೆಳಿಬೇಕು, ತಪಸ್ಸು ಹೆಚ್ಚಾಗಬೇಕು, ಪರೋಪಕಾರಾದಿ ಕ್ರಿಯೆಗಳು ಕರ್ಮಗಳು ನಮ್ಮದು ನಮ್ಮಿಂದ ಹೆಚ್ಚಾಗಬೇಕು. ಅದು ಬಿಟ್ಟು ಯಾರೋ ನಾಲ್ಕು ಜನ ಸ್ತೋತ್ರ ಮಾಡಿದ ಮಾತ್ರಕ್ಕೆ ನಾವು ಹಿಗ್ಗಿ ಏನು ಪ್ರಯೋಜನವಿದೆ? ವ್ಯರ್ಥ. ವ್ಯರ್ಥ ಅಂದರೆ ಸುತರಾಮ್ ವ್ಯರ್ಥ. ಇನ್ನೊಬ್ಬರು ಮಾಡಿದ ಸ್ತೋತ್ರವನ್ನು ಕೇಳಿದರೆ ಮನುಷ್ಯನ ಪ್ರಗತಿ ಕುಂಠಿತವಾಗ್ತದೆ. ಹೀಗಿರುವಾಗ ಆ ಇನ್ನೊಬ್ಬರು ಮಾಡಿದ ಸ್ತೋತ್ರವನ್ನೇ ಕೇಳಬಾರದು ಅಂತನ್ನುವಾಗ ತಾನೇ ತನ್ನನ್ನು ಹೊಗಳಿಕೊಳ್ಳುವ ಜನ ಪ್ರಾಯ ಒಂದು 30-40% ಜನ ಇರ್ತಾರೆ. ತನ್ನನ್ನು ತಾನೇ ತಾನು ಹೊಗಳಿಕೊಳ್ತಾನೆ, ದೊಡ್ಡ ಪ್ರಮಾಣದಲ್ಲೇ ಹೊಗಳಿಕೊಳ್ತಾನೆ. ನಾನು ಹಾಗೆ, ನಾನು ಹೀಗೆ, ನಾನು ಇಂಥದ್ದು, ನಾನು ಅಂಥದ್ದು, ನಾನು ಬೆಳಗಿನಿಂದ ಅದನ್ನು ಮಾಡ್ತೀನಿ, ಸಾಯಂಕಾಲದವರೆಗೆ ಹೀಗೆ, ರಾತ್ರಿವರೆಗೆ ಹಾಗೆ, ಅಂಥ ಕಾರ್ಯ ಕೆಲಸ, ಇಂಥ ಕೆಲಸ, ಅದ್ಭುತವಾಗಿ ನನ್ನಂಥವ್ರು ಯಾರೂ ಇಲ್ಲ ಜಗತ್ತಿನಲ್ಲಿ ಅಂತ ಹೇಳಿ ತನ್ನನ್ನು ತಾನು ವಿಚಿತ್ರವಾಗಿ ಹೊಗಳಿಕೊಳ್ತಾನೆ, ಸ್ತೋತ್ರ ಮಾಡಿಕೊಳ್ತಾನೆ. ಇದು ಬಾಲಿಶರ ಸ್ವಭಾವ, ಅಹಂಕಾರಿಗಳ ಸ್ವಭಾವ. ಸಜ್ಜನರು ಎಂದೆಂದಿಗೂ ಕೂಡ ಇದಕ್ಕೆ ಬೆಲೆ ಕೊಡುವುದಿಲ್ಲ. ಯಾರು ತಮ್ಮನ್ನು ತಾವು ಹೊಗಳಿಕೊಳ್ತಾರಲ್ಲ ಅವರನ್ನು ಸಜ್ಜನರು, ಜ್ಞಾನಿಗಳು, ಸಾಧುಗಳು ಎಂದೂ ಬೆಲೆ ಕೊಡೋದು. ವಸ್ತುಸ್ಥಿತಿಯನ್ನು ಹೇಳುವುದಕ್ಕೆ ಚಿಂತೆ ಇಲ್ಲ, ಆದರೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿಲ್ಲ, ಅವಕಾಶವೇ ಇಲ್ಲ. ಬಹಳ ನಿಷ್ಠುರವಾಗಿ ಹೇಳ್ತಾರೆ, ಆತ್ಮ ಪ್ರಶಂಸಾ ನಿಖಂಡನ, ಅದರ ತ್ಯಾಗ. ತನ್ನನ್ನು ತಾನು ಪ್ರಶಂಸೆ ಮಾಡಿಕೊಳ್ಳುವುದು, ಸ್ತೋತ್ರ ಮಾಡಿಕೊಳ್ಳುವುದು ದೊಡ್ಡ ಪಾಪದ ಸಾಧನ. ಪಾಪದ ಸಾಧನ ಮಾತ್ರವಲ್ಲ, ಆತ್ಮಹತ್ಯೆಗೆ ಸಮಾನ, ಆತ್ಮಹತ್ಯೆಗೆ ಸಮಾನ. ಒಂದ್ಸಲ ಧರ್ಮರಾಜನನ್ನು ದ್ರೋಣಾಚಾರ್ಯರು ಹಿಡಿಯೋದಕ್ಕೆ ಬರ್ತಾರೆ, ಕ
ಕರ್ಣ ಹಿಡಿಯೋದಕ್ಕೆ ಬರ್ತಾನೆ. ಆ ಕರ್ಣನನ್ನು ಕೊಲ್ಲು ಅಂತ ಹಿಂದಿನ ದಿನ ಅರ್ಜುನನಿಗೆ ಧರ್ಮರಾಜ ಹೇಳಿರ್ತಾನೆ, ನನಗೆ ಭಾಳ ತೊಂದರೆ ಕೊಟ್ಟ, ಅವನನ್ನು ಕೊಂದು ಬಿಡು. ಅವತ್ತು ಕೊಲ್ಲಿಕ್ಕಾಗುವುದಿಲ್ಲ, ಧರ್ಮರಾಜ ಮನೆಯಲ್ಲಿ ಶಿಬಿರದಲ್ಲಿ ಇರ್ತಾನೆ. ಅವನನ್ನು ಭೇಟಿಯಾಗುವುದಕ್ಕೆ ಕೃಷ್ಣ ಮತ್ತು ಅರ್ಜುನ ಇಬ್ಬರು ಹೋಗ್ತಾರೆ. ಹೋದಾಗ ಧರ್ಮರಾಜನಿಗೆ ಅರ್ಜುನ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದ ಎರಡನೇ ಕ್ಷಣಕ್ಕೆ ಕೇಳಿದ್ದೇನು ಅಂದರೆ, ಅರ್ಜುನನನ್ನು ಕರ್ಣನನ್ನು ಸಂಹಾರ ಮಾಡಿದೆಯೇನು ಅಂತ ಕೇಳ್ತಾನೆ. ಕೇಳಿದರೆ ಅರ್ಜುನ ಹೇಳಿದ, ಇಲ್ಲ ನಾನು ಸಂಹಾರ ಮಾಡಲಿಲ್ಲ, ಸಂಹಾರ ಮಾಡ್ತೇನೆ ಅಂತ ಹೇಳಿದ. ಅಷ್ಟು ಹೇಳಿದ್ದೇ ತಡ ಧರ್ಮರಾಜ ಬಾಯಿಗೆ ಬಂದಂಗೆ ಬೈಯೋದಕ್ಕೆ ಶುರು ಮಾಡಿದ. ಬಾಯಿಗೆ ಬಂದ ಹಾಗೆ ಬೈಯೋದಕ್ಕೆ ಶುರು ಮಾಡಿದ. ಹೇಳಿ ಮನುಷ್ಯನೇ, ಹೇಳಿಕೊಳ್ತೀನಿ ನೀನು ಕೇವಲ ಎಸೆಯ ಗಾಂಡೀವ ಧನುಷ್ಯನ ಕೊಡುವವನಿಗೆ, ಭೀಮಸೇನನಿಗೆ, ಅವನಾದರೂ ಅವನ ಕರ್ಣನ ಸಂಹಾರ ಮಾಡ್ತಾನೆ ಅಂತ ಹೇಳಿ ಬಾಯಿಗೆ ಬಂದಾಗ ಬೈತಾನೆ. ಗಾಂಡೀವ ಧನುಸ್ಸವನ್ನು ಎಸೆ ಅಂತಂದಾಗ ಸಿಟ್ಟಿಗೆ ಬಂದು ಅವನದೊಂದು ಪ್ರತಿಜ್ಞೆ, ಗಾಂಡೀವ ಧನುಸ್ಸನ್ನು ಎಸೆ ಅಂತ ಯಾರಂತಾರೋ ಅವರನ್ನು ನಾನು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಅರ್ಜುನನದು. ಹಾಗಾಗಿ ತಕ್ಷಣಕ್ಕೆ ಕೈಯಲ್ಲಿ ಇರುವ ಖಡ್ಗವನ್ನು ತೆಗೆದು ಕತ್ತರಿಸಿ ಹಾಕ್ತೇನೆ ಅಂತ ಹೊರಟ. ಅದನ್ನು ಕೃಷ್ಣ ನೋಡಿದ, ರೇ ಅರ್ಜುನ ಏನಿದು ಭಾರಿ ನಡೆದಿದೆಯಲ್ಲ ಹೀರೋಯಿಸಮ್, ಏನು ಮಾಡ್ತಾ ಇದ್ದಿ ಅಂತ ಬೈತಾನೆ. ಎಲ್ಲ ನನ್ನ ಗಾಂಡೀವ ಧನುಸ್ಸಕ್ಕೆ ಬೈದಿದ್ದ ನಮ್ಮಣ್ಣ ಕೊಂದು ಬಿಡ್ತೀನಿ ಅವನನ್ನು. ದಡ್ಡ, ಹೀಗೆಲ್ಲ ಕೊಲ್ತಿರ್ತಾನೇನು ಸರ್ವಥ ಹಾಗಲ್ಲ, ನಿನ್ನಂಥ ಇಂಥ ಪ್ರತಿಜ್ಞೆಗಳಿಗೆ ಕೊಲ್ಲೋದು ಅಂದರೆ ಹೀಗಲ್ಲ, ಕೊಲ್ಲೋದು ಅಂತಂದರೆ ಅವನನ್ನು ಬೈದು ಬಿಡು, ಬಾಯಿಗೆ ಬಂದಾಗಿ ಬೈದು ಬಿಡು, ದೊಡ್ಡವರನ್ನು ಬೈದರೆ ಅವರನ್ನು ಕೊಂದ ಹಾಗೆ, ದೊಡ್ಡವರನ್ನು ಬೈದರೆ ಅವರನ್ನು ಕೊಂದ ಹಾಗೆ, ಅದಕ್ಕಿಂತಲೂ ಪ್ರತ್ಯೇಕವಾಗಿ ಕೊಲ್ಲೋದು ಬೇಕೇ ಆಗಿಲ್ಲ ಅಂದಾಗ ಅರ್ಜುನ ಬಾಯಿಗೆ ಬಂದಾಗ ಬೈದು ಬಿಟ್ಟ. ಸಂತಾಪವೂ ಆಗಿತ್ತು, ಕೃಷ್ಣನು ಹೇಳಿಬಿಟ್ಟಿದ್ದ, ತದ್ರೂಪದಲ್ಲಿ ಬೈದ. ನೀನು ಹೇಳಿ, ನೀನೇ ಅವಿವೇಕಿ, ನೀನು ಜೂಜಾಟಕ್ಕೆ ಹೋದಿ, ಅದಕ್ಕಾಗಿ ನಮಗೆ ಇಷ್ಟೆಲ್ಲ ಅವಸ್ಥೆ ಆಯಿತು, ನೀನು ಸಣ್ಣ ಹಾಗೆ ಹೀಗೆ ಅಂಥೇಳಿ ಏನು ಬೇಕಾಗಿತ್ತೋ ಏನು ಬೇಡವಾಗಿತ್ತೋ ಎಲ್ಲವನ್ನೂ ಬೈದ. ಬೈದು ತೃಪ್ತಿ ಆದ ಮೇಲೆ ಆಮೇಲೆ ಅವನಿಗೆ ಪಶ್ಚಾತ್ತಾಪವಾಯಿತು. ಛೇ ಛೇ, ಎಂಥ ಅನರ್ಥವಾಯ್ತಿದು, ಅಣ್ಣನ ಬೈದು ಬಿಟ್ಟೆ, ಅಣ್ಣನ ಕೊಂದು ಬಿಟ್ಟೆ, ಅಣ್ಣನ ಬೈಯೋದು ಅಂದರೆ ಅಣ್ಣನ ಕೊಲ್ಲೋದು, ಕೊಂದು ಬಿಟ್ಟೆ ನಾನು, ನಮ್ಮಣ್ಣನ ಕೊಂದ ಮೇಲೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು, ಆತ್ಮಹತ್ಯೆ ಪ್ರಾಯಶ್ಚಿತ್ತ ಅಂತ ಮತ್ತೊಮ್ಮೆ ಖಡ್ಗವನ್ನು ತೆಗೆದ. ಅರ್ಜುನ ಕೃಷ್ಣನಿಗೆ ಅರ್ಜುನನಿಗೆ ಕೃಷ್ಣ ಕೇಳ್ತಾನೆ, ಏನಿದು ಮತ್ತೊಂದು ಏನಿದು ಕಾರ್ಯಕ್ರಮ, ಸೆಕೆಂಡ್ ಎಪಿಸೋಡ್ ಏನಿದು? ಇಲ್ಲ ಏನಿಲ್ಲ, ನಾನು ಹೀಗೆ ನಮ್ಮಣ್ಣನನ್ನು ಕೊಂದದ್ದಕ್ಕೆ, ಬೈದು ಕೊಂದದ್ದಕ್ಕೆ ಪಾಪ ಬಂದಿದೆ, ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು, ಅದಕ್ಕಾಗಿ ನಾನು ಶಿರಶ್ಛೇದ ಮಾಡ್ಕೋತೀನಿ. ದಡ್ಡ, ಎಂದಾದರೂ ಇಂಥ ಶಿರಶ್ಛೇದ ಮಾಡ್ಕೋತಿರ್ತಾರ? ಅಲ್ಲಿ 18 ಅಕ್ಷಗಿಣಿ ಸೈನ್ಯ ಕಾದಿದೆ, ದೈತ್ಯರ ಸಂಹಾರ ದುಷ್ಟರ ಸಂಹಾರವಾಗಬೇಕು, ಭೂಭಾರ ಹರಣವಾಗಬೇಕು, 18 ಅಧ್ಯಾಯ ಗೀತಾ ಹೇಳಿದ್ದು ವ್ಯರ್ಥವಾದೀತು, ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡ. ಸಂಹಾರ ಆತ್ಮಹತ್ಯೆ ಅಂತಂದರೆ ಕುತ್ತಿಗೆ ಕೊಯ್ಕೊಂಡ ಸಂಹಾರವಲ್ಲ, ಆ ನಿನ್ನನ್ನು ನೀನು ಹೊಗಳಿಕೊಂಡು ಬಿಟ್ಟರೆ ಆತ್ಮಹತ್ಯೆ ಆಯಿತು. ತನ್ನಂತಾನು ಹೊಗಳಿಕೊಳ್ತಾನೆ ಅರ್ಜುನ, ಆಗ ಆತ್ಮಹತ್ಯೆ ಅಂತಾಯಿತು. ಅಂದರೆ ಎಷ್ಟು ವಿಚಿತ್ರವಾಗಿದೆ ನೋಡಿ, ನಮ್ಮನ್ನು ನಾವು ನಿತ್ಯ ಆತ್ಮಹತ್ಯೆ ಮಾಡಿಕೊಳ್ತೇವೆ, ನಿತ್ಯ ಆತ್ಮಹತ್ಯೆ ಮಾಡಿಕೊಳ್ತೇವೆ. ನಾನು ಹಾಗೆ, ನಾನು ಹೀಗೆ ಶುರುವೇ, ಯಾರಾದರೂ ಕೇಳೋರು ಕಾಣಬೇಕು ನೋಡ್ರಿ, ಏ ಸುಮೀರ ಅಂತ ಬೈಯೋರಿದ್ರೆ ಮಾತ್ರ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅಷ್ಟಿದ್ರೂ ಕೆಲವರು ಹಠದಿಂದ ನಿಲ್ಲಿಸಿ ಕೇಳ್ರಿ ಕೇಳ್ರಿ ಅಂತ ಹೇಳಿ ಮತ್ತೆ ಮತ್ತೆ ಹೇಳ್ತಿರ್ತಾರೆ. ಅವರು ವಿಶಿಷ್ಟ ಗಟ್ಟಿಗರು, ಅಂಥ ಸಾಮರ್ಥ್ಯ ಎಲ್ಲರಿಗಿರೋದಿಲ್ಲ ಅಂತನೇ. ಆದರೆ ಅಂಥ ವಿಚಿತ್ರವಾದಿ ತಮ್ಮನ್ನು ತಾನು ಹೊಗಳಿಕೊಳ್ಳುವ ಜನ ಬೇಕಾದಷ್ಟು ಜನ ಇದ್ದಾರೆ. ಈ ತರಹದಿಂದ ಹೊಗಳಿಕೊಳ್ಳುವುದು ಇದು ಸರ್ವಥಾ ಸರ್ವಥಾ ಆತ್ಮಹತ್ಯೆಗೆ ಸಮಾನ. ಮಹದ್ಗುಣಾನ್ ಆತ್ಮನಿ ಕರ್ತುಮಿಚ್ಛನ್. ಸ್ತೋತ್ರವನ್ನು ಕೇಳಿದರೆ ಇದ್ದದ್ದು ಇಲ್ಲದೇ ಇದ್ದದ್ದು ಗುಣಗಳೆಲ್ಲ ಇದೆ ಎಂದು ಭಾಸವಾಗ್ತದೆ, ಇರೋದಿಲ್ಲ ಇದೆ ಎಂದು ಭಾಸವಾಗ್ತದೆ. ಭಾಸವಾದರೆ ದುರ್ದೈವದಿಂದ ಆ ಮನುಷ್ಯ ತಾನೇನು ಉತ್ತಮನಾಗಬೇಕೋ, ಸದ್ಗುಣಗಳನ್ನು ಗಳಿಸಬೇಕೋ, ಅದೆಲ್ಲ ಹೋಗಿ ಅವನ ಪ್ರಗತಿ ಕುಂಠಿತವಾಗ್ತದೆ.
ಸರ್ವಥಾ ಮನುಷ್ಯ ತನ್ನ ಸ್ತೋತ್ರವನ್ನು ಮಾಡಿಸಿಕೊಳ್ಳಬಾರದು, ಸ್ತೋತ್ರವನ್ನು ಕೇಳಬಾರದು. ಪ್ರಭವೋ ಹ್ಯಾತ್ಮನ ಸ್ತೋತ್ರಂ ಜುಗುಪ್ಸಂತ್ಯಪಿ ವಿಶ್ರುತಃ ಹ್ರೀಮಂತ ಪರಮೋದಾರಾಃ ಪೌರುಷಂ ವಾ ವಿಗರ್ಹಿತಂ ವಯಂ ತ್ವವಿದಿತ ಲೋಕೆ ಸುತಾದ್ಯ ಅಪಿ ವರೀಮಭಿ ಕರ್ಮಭಿ ಕಥಮಾತ್ಮಾನಂ ಗೋಪಯಿಷ್ಯಾಮ ಬಾಲವತ್. ಹೀಗೆ ನಾನಾ ವಿಧವಾದ ರೀತಿಯಲ್ಲಿ ಪೃಥುಚಕ್ರವರ್ತಿ ಮುಖ್ಯವಾಗಿ ಪಟ್ಟಣಾದಿಗಳನ್ನು ನಿರ್ಮಾಣ ಮಾಡಿದ್ದು ಪೃಥುಚಕ್ರವರ್ತಿಗೆ ಅದು ಪೂರ್ಣ ಶ್ರೇಯಸ್ಸು. ಪೃಥಿವಿಯನ್ನು ಬಹಳ ಅಸ್ತವ್ಯಸ್ತವಾಗಿರುವಂತಹ ಪೃಥಿವಿಯನ್ನು ಸಮಾನವಾಗಿ ಮಾಡಿದ ಶ್ರೇಯಸ್ಸು ಅವನಿಗೆ. ಎಲ್ಲ ಕಡೆಗೆ ಬರೀ ಗಿಡ 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 ಗಿಡ, ಕಾಡು ಕಾಡು ಕಾಡು, ಇವುಗಳು ಬೆಳೆದಾಗ ಅವುಗಳನ್ನು ಕತ್ತರಿಸಿ ಇಷ್ಟು ಭಾಗ ಪಟ್ಟಣ ಇಷ್ಟು ಭಾಗ ಕಾಡು ಎಂಬ ವ್ಯವಸ್ಥೆಯನ್ನು ಮಾಡಿಕೊಟ್ಟವನು ಪೃಥುಚಕ್ರವರ್ತಿ. ಹಾಗಾಗಿ ಪೃಥುಚಕ್ರವರ್ತಿ ಯಾವಾಗ ಎಲ್ಲ ಪ್ರಜೆಗಳು ಕೂಡ ಅವನಿಗೆ ರಾಜನಿಗೆ ದೂಷಿಸ್ತಾರೆ, ಹೀಗಾಗಿದೆ ಏನು ಧಾನ್ಯ ಬರ್ತಾ ಇಲ್ಲ ಅಂತ ಹೇಳಿದಾಗ, ಆಗ ಪೃಥುಚಕ್ರವರ್ತಿ ಪೃಥಿವಿಗೆ ಭೂಮಿಗೆ ಶಾಸನ ಮಾಡಬೇಕು ಅಂತ ಧನುರ್ಬಾಣಗಳನ್ನು ಹಿಡಿದುಕೊಂಡು ಹೊರಟಾಗ ಭೂಮಿ ಆಕಳಿನ ವೇಷವನ್ನು ಹಾಕಿಕೊಂಡು ಓಡುವುದಕ್ಕೆ ಪ್ರಾರಂಭ ಮಾಡ್ತದೆ. ಆಗ ಕೊನೆಗೆ ಕೇಳಿದರೆ ಹೇಳ್ತಾಳೆ ಭೂಮಿ, ನನ್ನಿಂದ ನೀವು ಯಾರೂ ಏನನ್ನೂ ಪಡಿಬಹುದು, ಆದರೆ ಅದಕ್ಕೆ ಯೋಗ್ಯವಾದ ವಿಧಿ ಕ್ರಮ ಪ್ರಕಾರ ಅವುಗಳನ್ನು ನೀವು ಅವಲಂಬಿಸಬೇಕು ಅಂತ ಹೇಳಿ ನಾನಾ ವಿಧವಾದ ರೀತಿಯಲ್ಲಿ ಎಲ್ಲ ದೇವತೆಗಳನ್ನು ಆರಂಭ ಮಾಡಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪೃಥಿವಿಯಿಂದ ಉಪಕೃತ ಅನ್ನುವ ಒಂದು ಮಾತನ್ನು ಈ ಕಥೆಯಲ್ಲಿ ನಾವು ಕೇಳ್ತೇವೆ. ಅದ್ಭುತವಾದಂತಹ ರೀತಿಯಲ್ಲಿ ಆ ಪೃಥಿವಿಯ ಗೋರೂಪಳಾಗಿರುವಂತಹ ಪೃಥಿವಿಯಿಂದ ನಾನಾ ವಿಧವಾದಂತಹ ವಸ್ತುಗಳನ್ನು ಹಾಲಿನ ರೂಪದಲ್ಲಿ ಪಡೆದು ಅವರೆಲ್ಲರೂ ಸಂಪನ್ನರಾಗಿದ್ದಾರೆ, ಸಮೃದ್ಧರಾಗಿದ್ದಾರೆ ಎಂಬಂತಹ ಕಥೆಯನ್ನು ನಾವು ಕೇಳ್ತೇವೆ. ಇದಾದ ಮೇಲೆ ಇದೇ ಪೃಥುಚಕ್ರವರ್ತಿಯ ರಾಜ್ಯದಲ್ಲಿರುವಾಗ ಪೃಥುಚಕ್ರವರ್ತಿ ಒಂದು ಮಾತನ್ನು ಹೇಳ್ತಾನೆ. ಆ ಮಾತು ಬಹಳ ಸುಂದರವಾದ ಮಾತು. ಏನು ಮಾತು ಅಂದರೆ, ನಿಮ್ಮೆಲ್ಲರಿಗೆ ನಾನು ಕೈಯೊಡ್ಡಿ ಪ್ರಾರ್ಥನೆ ಮಾಡ್ತೇನೆ, ಒಂದು ನೀವು ನಮಗೆ ಉಪಕಾರ ಮಾಡಬೇಕು, ಪ್ರಜೆಗಳು ನೀವೆಲ್ಲ, ನಿಮ್ಮನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನನ್ನದು, ನಿಮ್ಮನ್ನು ರಕ್ಷಣೆ ಮಾಡ್ತೇನೆ, ಸರಿಯಾಗಿ ರಕ್ಷಣೆ ಮಾಡ್ತೇನೆ, ಆದರೆ ನಿಮ್ಮಿಂದ ನನಗೊಂದು ಉಪಕಾರವಾಗಬೇಕು. ಏನು ಅಂದರೆ, ನೀವೆಲ್ಲರೂ ನಿಮ್ಮ ನಿಮ್ಮ ವರ್ಣಾಶ್ರಮೋಚಿತ ಧರ್ಮದಲ್ಲಿ ನೀವು ರತರಾಗಿ ದೇವರನ್ನು ಆರಾಧನೆ ಮಾಡಬೇಕು. ಬಹಳ ಮಹತ್ವದ್ದು. ರಾಜ ಪ್ರಜೆಗಳಿಂದ ಕರವನ್ನು ತೆಗೆದುಕೊಳ್ತಾನೆ, ಟ್ಯಾಕ್ಸ್, ಅದು ಅಂದಿನಿಂದಲೂ ಇದೆ. ಈ ಟ್ಯಾಕ್ಸ್ ತೆಗೆದುಕೊಂಡು ರಾಜ್ಯವನ್ನು ಆಳಬೇಕು, ಪ್ರಜೆಗಳಿಂದ ಬಂದ ಹಣದಿಂದ ತಾನು ರಾಜ್ಯವನ್ನು ಆಳಬೇಕು, ಪ್ರಜೆಗಳಿಂದ ಬಂದ ಹಣದಿಂದ ತಾನು ಬದುಕಬೇಕು. ಇದು ಮಾಡುವಾಗ ರಾಜ ಪ್ರತಿಯಾಗಿ ಏನು ಮಾಡಬೇಕು ಅಂತ ಕೇಳಿದರೆ, ಪ್ರತಿಯಾಗಿ ಅವರೆಲ್ಲರಿಗೂ ಧರ್ಮಬೋಧವನ್ನು ಮಾಡಬೇಕು, ಧರ್ಮದಲ್ಲಿ ಇರುವಂತೆ ಮಾಡಬೇಕು, ಯಾರೂ ಧರ್ಮವನ್ನು ಬಿಡಬಾರದು. ಅವರನ್ನು ಧರ್ಮದಲ್ಲಿ ರಕ್ಷಣೆ, ಅವರನ್ನು ಧರ್ಮದಿಂದ ರಕ್ಷಣೆ ಮಾಡದೇ ಇದ್ದರೆ, ಧರ್ಮದ ಪರಿಪಾಲನೆಯನ್ನು ಮಾಡದೇ ಇದ್ದರೆ ಆಗ ರಾಜನಿಗೆ ಮಹಾಪಾಪ ಬರ್ತದೆ. ಬರೀ ಟ್ಯಾಕ್ಸ್ ತೆಗೆದುಕೊಂಡು ಶತ್ರುಗಳಿಂದ ರಕ್ಷಣೆ ಮಾಡಿದ ಮಾತ್ರಕ್ಕೆ ಅವನ ಜವಾಬ್ದಾರಿ ಮುಗಿಲಿಲ್ಲ. ಧರ್ಮವನ್ನು ಅವರೆಲ್ಲರೂ ಅನುಷ್ಠಾನ ಮಾಡುವಂತಾಗಬೇಕು, ಆ ಕರ್ತವ್ಯ ರಾಜನದು. ಅದಕ್ಕಾಗಿ ಎಲ್ಲ ಪ್ರಜೆಗಳಿಗೆ ಕರೆದು ಪ್ರಾರ್ಥನೆ ಮಾಡ್ತಾನೆ ಪೃಥುಚಕ್ರವರ್ತಿ. ಈ ತರಹದ ಪ್ರಾರ್ಥನೆ ಪ್ರಾಯಃ ಇನ್ನೆಲ್ಲೂ ಬಂದಿಲ್ಲ. ಮೊಟ್ಟ ಮೊದಲಿನ ರಾಜ ಪೃಥುಚಕ್ರವರ್ತಿ, ಅವನು ಅದ್ಭುತವಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ಎಲ್ಲ ರಾಜರಿಗೆ ಆದರ್ಶವಾಗಿದೆ. ನೀವೆಲ್ಲ ಧರ್ಮದಿಂದ ಜೀವನವನ್ನು ನಡೆಸಬೇಕು, ಧರ್ಮವನ್ನು ಮಾಡಲೇಬೇಕು, ಭಗವಂತನ ಸೇವೆಯನ್ನು ಅದರಿಂದ ಪೂರೈಸಬೇಕು ಅಂತ ಹೇಳಿ ಎಲ್ಲರಿಗೆ ಹೇಳ್ತಾನೆ. ಅವರು ಅದನ್ನು ಅದಕ್ಕೆ ತಕ್ಕಂತೆ ಧರ್ಮವನ್ನು ಪರಿಪಾಲನೆ ಮಾಡ್ತಾರೆ. ಧರ್ಮವನ್ನು ಪರಿಪಾಲನೆ ಮಾಡಿದರೆ ಪ್ರಜೆಗಳು ಮಾಡಿದ ಧರ್ಮದಲ್ಲಿಯ ಆರು ಭಾಗದ ಒಂದಂಶ ಅದು ರಾಜನಿಗೆ ತಲುಪ್ತದೆ. ಅವರು ಪಾಪವನ್ನು ಮಾಡಿದರೆ ಆ ಪಾಪವು ರಾಜನಿಗೆ ಬರ್ತದೆ. ರಾಜ ಕಾಲಸ್ಯ ಕಾರಣಂ. ಆದ್ದರಿಂದ ಪ್ರಜೆಗಳು ಪುಣ್ಯ ಮಾಡುವುದು ಪಾಪ ಮಾಡುವುದು ಇದು ರಾಜನಿಗೆ ಆ ಪುಣ್ಯ ಪಾಪ ತಲುಪ್ತದೆ ಅಂತನ್ನುವ ಮಾತನ್ನು ನಾವು ತಿಳಿಬೇಕು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಮೊನ್ನೆ ಒಂದು ಕಾರ್ಯಕ್ರಮವಾಯಿತು,
ಬೆಂಗಳೂರಲ್ಲಿ ಈಗ ಇರುವ ಏನು ಬೆಂಗಳೂರು ದೊಡ್ಡ ಮಠ ವಿದ್ಯಾಪೀಠ ಇತ್ಯಾದಿಗಳಿವೆ, ಅವುಗಳ ರಿನೊವೇಷನ್ ಮಾಡಬೇಕು ಅಂತ ಹೇಳಿ ಹೊಸ ಕಟ್ಟಡವನ್ನು ಮಾಡುವುದಕ್ಕೆ ಬೆಂಗಳೂರಿನ ಕಟ್ಟಡದ ರಿನೊವೇಷನ್ ಆಗಬೇಕು. ನಮ್ಮ ಮೂಗೂರು ಅವರಿಲ್ಲೇ ಇದ್ದಾರೆ, ಅವರು ಅದರ ಮುಖ್ಯಸ್ಥರು. ಅದರ ಭೂಮಿ ಪೂಜೆಯ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಪರಮೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಎಂ ಎನ್ ವೆಂಕಟಾಚಲಯ್ಯ ಅವರು ಬಂದಿದ್ದರು. ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು, ಈ ಭೂಮಿ ಇದರ ಪಕ್ಕದಲ್ಲಿರುವಂತಹ ರೋಡು, ಆ ರೋಡಿನಲ್ಲಿ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಊಟಕ್ಕೆ ಭೋಜನಕ್ಕೆ ಹಾಕ್ತಿದ್ರು, ಸಾವಿರಾರು ಜನರಿಗೆ, ಹತ್ತಾರು ಸಾವಿರ ಜನರಿಗೆ ಭೋಜನಕ್ಕೆ ಹಾಕ್ತಿದ್ರು. ಆಗ ಒಬ್ಬ ಅನೇಕ ಜನರು ಅದನ್ನು ನಿಷೇಧಿಸಬೇಕು, ಸತ್ಯಧ್ಯಾನರಿಗೆ ವಿರೋಧ ಮಾಡಬೇಕು ಅಂತ ಹೇಳಿ ಮಿರ್ಜಾ ಇಸ್ಮಾಯಿಲ್ ಅವರು ಬೇಡ ಅಂತ ಹೇಳಬೇಕು ಅಂತ ಹೇಳಿ ಅವರು ಹೇಳಿದರು. ಆಗ ಅವರಿಗೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಹೇಳಿ ಕಳಿಸಿದ್ರಂತೆ, ರಾಜನಿಗೆ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಹೇಳಿ ಕಳಿಸಿದರು. ಏನು ಅಂತಂದರೆ, ನಾವು ಇಲ್ಲಿ ಅನ್ನದಾನವನ್ನು ಮಾಡ್ತಾ ಇದ್ದದ್ದು ಇದು ರಾಷ್ಟ್ರಕ್ಷೇಮಕ್ಕಾಗಿ, ಜಗತ್ತಿನ ಕ್ಷೇಮಕ್ಕಾಗಿ. ಈ ಪುಣ್ಯದೊಳಗೆ ರಾಜರಾದ ನಿಮಗೆ ಈ ಭಾಗವಿದೆ, ಆ ಪುಣ್ಯ ನಿಮಗೆ ಬರ್ತದೆ. ಪುಣ್ಯ ಬೇಡ ಅಂತ ಹೇಳ್ರಿ, ನಾವು ನಿಲ್ಲಿಸ್ತೇವೆ. ನಾವು ಮಾಡುವ ಅನ್ನದಾನದಿಂದ ನಿಮಗೆ ಪುಣ್ಯ ಬರ್ತದೆ, ಆ ಪುಣ್ಯ ಬೇಡ ಅಂತ ಹೇಳಿ. ನೀವೇನು ಹಣ ಕೊಡಬೇಕಾಗಿಲ್ಲ, ಕಾಸು ಕೊಡಬೇಕಾಗಿಲ್ಲ, ನೀವು ಸರಿಯಾಗಿ ರಕ್ಷಣೆ ಮಾಡಿ ಜಗತ್ತನ್ನು, ರಾಷ್ಟ್ರವನ್ನು, ನಮ್ಮ ದೇಶವನ್ನು ಕಾಪಾಡಿದ್ದಕ್ಕೆ, ರಕ್ಷಣೆ ಮಾಡಿದ್ದಕ್ಕೆ, ಅದರಲ್ಲಿ ನಾವು ಮಾಡ್ತಾ ಇರುವ ಧರ್ಮದಿಂದ ನಿಮಗೆ ಉತ್ತಮವಾದಂತಹ ಪುಣ್ಯ ಬರ್ತದೆ, ಆ ಪುಣ್ಯ ಬೇಡ ಅಂತ ಹೇಳಿ ನಿಲ್ಲಿಸ್ತೇವೆ. ಅದನ್ನು ಹೇಳಿದಾಗ ಸರ್ವಥಾ ನಿಲ್ಲಿಸೋದು ಬೇಡ, ಅವಶ್ಯವಾಗಿ ಅನ್ನದಾನವಾಗಲಿ ಅಂತ ಅವರು ಹೇಳಿ ಕಳಿಸ್ತಾರೆ. ಅಂದರೆ ಹೇಳುವ ತಾತ್ಪರ್ಯ, ರಾಜರಿಗೆ, ರಾಜ ಸರಿಯಾಗಿ ಶಸ್ತ್ರೇಣ ರಕ್ಷಿತೇ ರಾಷ್ಟ್ರೇ ಶಾಸ್ತ್ರಚಿಂತಾ ಪ್ರವರ್ತತೆ ಅಂತ ಹೇಳಿದಂತೆ, ಎಲ್ಲ ಧರ್ಮ ಕರ್ಮ ಎಲ್ಲ ವ್ಯವಸ್ಥಿತವಾಗಿರೋದು ಲಾ ಆ್ಯಂಡ್ ಆರ್ಡರ್ ಇದ್ದಾಗ ಇರ್ತದೆ, ಇಲ್ಲದೇ ಇದ್ರೆ ಎಲ್ಲಿ ಇರ್ಲಿಕ್ಕೆ ಸಾಧ್ಯ? ಹಾಗಾಗಿ ಆ ರಾಜನಿಗೆ ಆ ದೊಡ್ಡ ಜವಾಬ್ದಾರಿ ಇದೆ, ಪ್ರಜೆಗಳ ಪುಣ್ಯ ರಾಜನಿಗೆ ಬರ್ತದೆ. ಆದ್ದರಿಂದ ಪ್ರಜೆಗಳೇ, ನೀವು ಹೆಚ್ಚು ಹೆಚ್ಚು ಧರ್ಮವನ್ನು ಮಾಡಿ, ನನಗೆ ಪುಣ್ಯವಂತನನ್ನಾಗಿ ಮಾಡಿ, ಧನ್ಯನನ್ನು ಮಾಡಿ ಅಂತ ಋತು ಚಕ್ರವರ್ತಿ ಪ್ರಾರ್ಥನೆ ಮಾಡ್ತಾನೆ. ಒಂದು ಸಲ ಅವನ ಸಭೆಗೆ ಸನತ್ಕುಮಾರ ಋಷಿಗಳು ಬಂದು ಸಾಕ್ಷಾತ್ತಾಗಿ ಭಗವಂತನ ಮಹಾತತ್ವೋಪದೇಶವನ್ನು ಮಾಡ್ತಾರೆ. ಬಹಳ ಶ್ರೇಷ್ಠವಾಗಿರುವಂತಹ ತತ್ವೋಪದೇಶ. ಅದರಲ್ಲಿ 20-30 ಭಾಗವತ ಧರ್ಮಗಳೇನೋ, ಆ 30 ಭಾಗವತ ಧರ್ಮಗಳನ್ನು ಸುಂದರವಾಗಿ ವಿವರಿಸಿ, ಭಾಗವತ ತತ್ವದ ಪ್ರಧಾನವಾದ ಶಾಸ್ತ್ರ ಎರಡೇ, ಒಂದು ದೇವರಲ್ಲಿ ಜ್ಞಾನಪೂರ್ವಕವಾದ ಭಕ್ತಿಯನ್ನು ಮಾಡುವುದು ಒಂದು, ಎರಡನೆಯದಾಗಿ ಜಗತ್ತಿನಲ್ಲಿ ವೈರಾಗ್ಯವನ್ನು ತಾಳುವುದು. ಇದು ಎರಡು ಕೆಲಸವನ್ನು ಮಾಡಿಬಿಟ್ರೆ ಶಾಸ್ತ್ರದ ಸಮಗ್ರವಾದ ಸಾಧನೆ ಪರ್ಯವಸಾನವಾಗುತ್ತದೆ ಅಂತ ಹೇಳಿ ಪೃಥು ಚಕ್ರವರ್ತಿಯ ಕಥೆ ವಿಸ್ತಾರವಾದದ್ದು ಸಂಕ್ಷೇಪದಲ್ಲಿ ಹೇಳ್ತಾ ಇದ್ದೀನಿ. ಇವರ ವಂಶದಲ್ಲೇನೆ ಪ್ರಾಚೀನ ಬರ್ಹಿ ಅಂತನ್ನುವ ರಾಜನಾಗ್ತಾನೆ. ಆ ಪ್ರಾಚೀನ ಬರ್ಹಿ, ಅವನ ಬರ್ಹಿಷತ್ ಅಂತ ಹೇಳಿ ಅವನಿಗೆ ಹೆಸರು, ಬರ್ಹಿಷ್ಮಾನ್ ಅಂತ ಹೆಸರು. ಆ ಬರ್ಹಿಷ್ಮಾನ್ ಎಂಬಂತಹ ರಾಜನೇನೋ ಅವನು, ಅವನಿಗೊಂದು ಹುಚ್ಚು, ಭಾರೀ ಹುಚ್ಚು, ಸದೈವ ಕರ್ಮಗಳನ್ನು ಮಾಡಬೇಕು, ಸದೈವ ಕರ್ಮಗಳನ್ನು ಮಾಡಬೇಕು, ಯಾವಾಗಲೂ ಕರ್ಮವನ್ನು ಮಾಡ್ತಿರ್ತಾನೆ. ಯಜ್ಞವನ್ನು ಮಾಡೋದರಲ್ಲೇ ತತ್ಪರ, ಯಜ್ಞವಿಟ್ಟು ಮತ್ತೊಂದು ಏನು ಗೊತ್ತೇ ಇಲ್ಲ ಅವನಿಗೆ. ಅಷ್ಟರ ಮಟ್ಟಿಗೆ ದೊಡ್ಡ ಜ್ಞಾನಿ, ಆದರೂ ಅವನು ಎಷ್ಟು ಜ್ಞಾನದಲ್ಲಿ ಆಸಕ್ತನಾಗಬೇಕಾಗಿತ್ತೋ ಅಷ್ಟು ಜ್ಞಾನದಲ್ಲಿ ಆಸಕ್ತನಾಗಿರಲಿಲ್ಲ. ಹಾಗಾಗಿ ಕೇವಲ ಕರ್ಮದಲ್ಲಿ ಅವನು ಆಸಕ್ತನಾಗಿದ್ದ. ಪ್ರಾಚೀನ ಅಂದರೆ ಪೂರ್ವ, ಪೂರ್ವಕ್ಕೆ ಮುಖ ಮಾಡಿದ ಅಗ್ರವನ್ನು, ದರ್ಭಗಳನ್ನು, ದರ್ಭಗಳ ಅಗ್ರವನ್ನು ಪೂರ್ವಕ್ಕೆ ಮುಖ ಮಾಡಿ ಹಾಕೋದು, ಯಜ್ಞವನ್ನು ಮಾಡೋದು, ಒಂದಾದ ಮೇಲೆ ಮತ್ತೊಂದು, ಅದಾದ ಮೇಲೆ ಮತ್ತೊಂದು, ಸದೈವ ಯಜ್ಞವನ್ನು ಮಾಡ್ತಾ ಇತ್ತು. ಹೀಗೆ ಯಜ್ಞ ಮಾಡ್ತಾ ಇದ್ದದ್ದನ್ನು ನೋಡಿ, ಜ್ಞಾನದಲ್ಲಿ ಅವನಿಗೆ ಆಸಕ್ತಿ ಇಲ್ಲದೇ ಇದ್ದದ್ದನ್ನು ಕಂಡು ನಾರದರು ಬಂದು ಅವನಿಗೆ ಪುರಂಜನೋಪಾಖ್ಯಾನವನ್ನು ಹೇಳ್ತಾರೆ. ಆ ಪುರಂಜನೋಪಾಖ್ಯಾನ ತಮಗೆಲ್ಲ ಪ್ರಸಿದ್ಧವಾದದ್ದು, ನಾನೇನು ಹೇಳಬೇಕಾಗಿಲ್ಲ. ಪುರಂಜನೋಪಾಖ್ಯಾನ ಜೀವನ ಕಥೆ,